ನಮಸ್ಕಾರ, ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಉಡುಪಿ ಅಷ್ಟಮಠಗಳಲ್ಲಿ ಒಂದಾಗಿರುವ ಪಲಿಮಾರು ಮಠದ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಅವರು ಬಹಿಂದರ್ ಪಶ್ಚಿಮ, ಉತ್ತಾನ್ನ ಕನ್ನಡಿಗರ ಸಂಘಟನೆ, ಉತ್ತಾನ್ ಕರ್ನಾಟಕ ಹಿಂದೂ ಸಂಘವು ಆಯೋಜಿಸಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಂಘದ ಪದಾಧಿಕಾರಿಗಳು ಸ್ವಾಮೀಜಿಯವರನ್ನು ಗೌರವದೊಂದಿಗೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡರು. ಉತ್ತಾನ್ನ ಶ್ರೀ ಸಿದ್ದೇಶ್ವರಿ ಮಾತಾ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ಸ್ವಾಮೀಜಿಯವರು ಬಳಿಕ ಸೇರಿದ್ದ ಕನ್ನಡಿಗರಿಗೆ ಮತ್ತು ಪರಿಸರದ ಜನರಿಗೆ ಆಶೀರ್ವಚನ ನೀಡಿದರು. ಕರ್ನಾಟಕ ಎರಡು ರೀತಿಯಿಂದ ಪ್ರಸಿದ್ಧವಾಗಿದೆ. ರಾಮದೇವರು ಅವತಾರ ಮಾಡಿದ್ದು ಅಯೋಧ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಿಂದ ರಾಮದೇವರು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ, ಹಂಪೆಗೆ ಬಂದಿದ್ದಾರೆ. ಉತ್ತರದ ರಾಮದೇವರು ಕರ್ನಾಟಕಕ್ಕೆ ಯಾಕೆ ಬಂದಿದ್ದಾರೆ ಅಂತಂದರೆ, ಒಂದೇ ಒಂದು ಕಾರಣ, ನಮ್ಮ ಹನುಮಂತ ದೇವರು ಅವತಾರ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ರಾಮದೇವರು ಕರ್ನಾಟಕಕ್ಕೆ ಬಂದು ನಮಗೆ ಅನುಗ್ರಹ ಮಾಡಿದ್ದಾರೆ. ಇನ್ನೊಂದು, ಮಧ್ವಾಚಾರ್ಯರು ವಾಯುದೇವರ ಅವತಾರ ಮಾಡಿದ್ದು ಕರ್ನಾಟಕದಲ್ಲಿ. ಹಾಗಾಗಿ ದ್ವಾರಕೆಯಿಂದ ಕೃಷ್ಣ ಉಡುಪಿಗೆ ಬಂದಿದ್ದಾನೆ. ಈ ನವರಾತ್ರಿಯ ಈ ಪರ್ವ ಕಾಲದಲ್ಲಿ ನಮ್ಮ ಎಲ್ಲ ಭಗವದ್ ಭಕ್ತರಿಗೆ ಕೃಷ್ಣನ ಅನುಗ್ರಹ, ದುರ್ಗಾದೇವಿಯ ಅನುಗ್ರಹ, ವಾಯುದೇವರ ಮಧ್ವಾಚಾರ್ಯರ ಅನುಗ್ರಹ ಇರಲಿ. ನಮ್ಮ ಧರ್ಮದ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ನಮಗಿದೆ. ನಮ್ಮ ಮನೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಭಾರತದ ಕಥೆ, ಭಾಗವತದ ಕಥೆ, ಭಗವದ್ಗೀತೆಯ ಸಂದೇಶ ನಾವು ಹೇಳಿಕೊಡಬೇಕಾದ ನಮ್ಮ ಕರ್ತವ್ಯ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರು, ರಾತ್ರಿ ಮಲಗುವಾಗ ಹೇಳಿಕೊಡ್ತಿದ್ರು ನಮ್ಮ ದೇವರ ಬಗ್ಗೆ, ಧರ್ಮದ ಬಗ್ಗೆ, ನಮ್ಮ ಮನೆತನದ ಬಗ್ಗೆ, ಹಬ್ಬದ ಹರಿದಿನಗಳ ಬಗ್ಗೆ. ಇವತ್ತು ಹೇಳಿಕೊಡೋರು ಇಲ್ಲ, ನಾವೇ ಹೇಳಿಕೊಡಬೇಕು. ಮಕ್ಕಳಿಗೆ ಚೆನ್ನಾಗಿ ಸಂಸ್ಕಾರ ಕೊಟ್ಟರೆ, ಮಕ್ಕಳು ಚೆನ್ನಾಗಿ ಬೆಳೆದ್ರೆ ನಮ್ಮ ದೇಶವೇ ಉದ್ಧಾರ ಆಗುತ್ತೆ, ನಮ್ಮ ಮನೆಯೇ ಬೆಳೆಸ್ತದೆ, ನಮ್ಮೆಲ್ಲ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ. ನಿಮಗೆಲ್ಲರಿಗೂ ಆ ಉಡುಪಿಯ ಕೃಷ್ಣನ, ಆ ದುರ್ಗಾದೇವಿಯ ಅನುಗ್ರಹ ಇರಲಿ. ಪಲಿಮಾರು ಮಠ ಮೀರಾ ರೋಡ್ನ ಪುರೋಹಿತ ರಾಧಾಕೃಷ್ಣ ಭಟ್ ಗುರುವಿನ ಮಹತ್ವದ ಬಗ್ಗೆ ತಿಳಿಸಿದರು. ಬಚ್ಚೆ ಬಡೆ ಹೋತೆ ಹೇ ಮಾತಾ ಪಿತಾ ಕೆ ಆಸಲ್ ಮೇ ಪಾಂಚ್ ಸಾಲ್ ತಕ್ ತತ್ಪಶ್ಚಾತ್ ಉಸ್ಕೊ ವಿದ್ಯಾ ಸಿಖಾನಾ ಜರೂರಿ ಹೋತಾ ಹೇ. ವಿದ್ಯಾ ಭವಿಷ್ಯ ಜೀವನ ಕಾ ಮಾರ್ಗದರ್ಶಿ ಹೋ ಜಾತಾ ಹೇ. ಜೋ ಭವಿಷ್ಯ ಜೀವನ ಕಾ ಮಾರ್ಗದರ್ಶನ ಕೌನ್ ಕರ್ತೆ ಹೇ? ಗುರು ಕರ್ತೆ ಹೇ. ಗುರು ಕೈಸೆ ಹೋನಾ ಚಾಹಿಯೇ ಹಮಕ್ಕೆ ಉತ್ತಮ ಜೀವನ ಕೇಳಿಯೇ ಮಾರ್ಗದರ್ಶನ ಔರ್ ಭಗವಾನ್ ಕೆ ತರಫ್ ಸೆ ಈ ಜೀವನ ಕೋ ಪಾವನ್ ಕರ್ನೆ ವಾಲಾ ಗುರು ಹಮಕ್ಕೆ ಮಿಲ್ನೆ ಸೆ ಹಮಾರಾ ಜೀವನ ಪಾವನ್ ಹೋ ಸಕ್ತಾ ಹೈ. ಸಂಘದ ಅಧ್ಯಕ್ಷ ಅಶೋಕ್ ಪೂಜಾರಿ, ಉಪಾಧ್ಯಕ್ಷ ಅಶೋಕ್ ಶೆಟ್ಟಿ, ಕಾರ್ಯದರ್ಶಿ ಭರತ್ ಶೆಟ್ಟಿ ಮತ್ತು ಪದಾಧಿಕಾರಿಗಳಾದ ಉಲ್ಕಪ್ಪ, ಹರೀಶ್, ವಿದ್ಯಾಧರ್ ರೇವಣಕರ್ ಉಪಸ್ಥಿತರಿದ್ದರು. ಬಹಿಂದರ್ ಸನಿಹದ ಕರಾವಳಿ ಪ್ರದೇಶವಾದ ಉತ್ತಾನ್ನಲ್ಲಿ ನೆಲೆಸಿರುವ ತುಳುವ ಕನ್ನಡಿಗರ ಐಕ್ಯತೆಗಾಗಿ ಇತ್ತೀಚೆಗೆ ಸ್ಥಾಪನೆಗೊಂಡ ಉತ್ತಾನ್ನ ಕರ್ನಾಟಕ ಹಿಂದೂ ಸಂಘವು ಪರಿಸರದ ತುಳುವ ಕನ್ನಡಿಗರಿಗಾಗಿ ಭವಿಷ್ಯದಲ್ಲಿ ಹಲವಾರು ಜನಪರ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿದೆ. ಯೋಗೇಶ್ ಹೊಸಬೆಟ್ಟು ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.